ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡನ್ನು ಮರಿಬೇಡಿ ನಮಸ್ಕಾರ ಹೇಳಿದರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರೋದು ಏನು ಮಾ ಸಾಮಾನ್ಯವಾದಂಥ ಒಂದು ವಿಷಯನೇ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರ ಜೀವನದಲ್ಲೂ ಕೆಲವೊಂದು ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಇನ್ನು ನೀವು ಗೊತ್ತಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ತುಂಬ ಜನಕ್ಕೆ ನಾವು ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ವಿನಾಯಕನಿಗೆ ಪೂಜೆ ಮಾಡಿದ ನಂತರ ನಾವು ಮಿಕ್ಕ ಎಲ್ಲ ದೇವರಿಗೂ ನಾವು ಪೂಜೆಯನ್ನು ಮಾಡ್ತೀವಿ ಅಂತಲೇ ಹೇಳ್ಬೋದು ಅಂದರೆ ವಿಶೇಷವಾಗಿ ವಿನಾಯಕ ತುಂಬನೇ ಒಂದು ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಹಾಗೆ ಮೊದಲು ವಿನಾಯಕನಿಗೆ ಏನಕ್ಕೆ ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ನಿಮಗೆ ಒಂದು ಸ್ಟೋರಿ ನಿಮಗೆ ಗೊತ್ತೇ ಇರ್ಬೋದು ಆ ಸ್ಟೋರಿ ನಾನು ಹೇಳಬೇಕಾಗಿಲ್ಲ ಅನ್ಕೊಳ್ತೀನಿ ಗೊತ್ತಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ ಆ ಸ್ಟೋರಿನ ನಾನು ಈರೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕ ಒಂದು ಗಣ ಗಣೇಶನ ಒಂದು ಮಂತ್ರವನ್ನು ಹೇಳ್ತಿದ್ದೀನಿ ಇದನ್ನು ನೀವು ಪ್ರತಿದಿನ ನೀವು ಪೂಜೆಯನ್ನು ಮಾಡಬೇಕಾದ್ರೆ ನೀವು ಇದನ್ನು ನೀವು ಪಠಿಸ್ತಾ ಬಂದರೆ ಅಂದರೆ ನಾರ್ಮಲ್ ಆಗಿ ನೀವು ಪೂಜೆಯನ್ನು ಮಾಡ್ತಿರಲ್ಲ ಅಂದರೆ ವಿನಾಯಕನಿಗೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರ ನೀವು ದಿನ ಹೇಳ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಎಲ್ಲ ಒಂದು ಕಷ್ಟಗಳು ಅಥವಾ ವಿಘ್ನಗಳೇನಿದೆ ಅದೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಗಣಪತಿಯ ಒಂದು ಭಕ್ತರಾಗಿದ್ದರೆ ಹಾಗೆ ಗಣೇಶನಿಂದ ನಿಮ್ಮ ಜೀವನದಲ್ಲಿರುವಂಥ ಒಂದು ಎಲ್ಲ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಇದ್ದರೆ ಜೈ ಗಣೇಶ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ವಿಡಿಯೋ ನೋಡೋಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರೆ ಈ ಒಂದು ಮಂತ್ರ ಏನಿದೆ ಇದು ಒಂದು ವಿಶೇಷ ಅಂತ ನಾನು ಮುಂಚೆನೂ ಹೇಳಿದೆ ಇದನ್ನು ಹೆಚ್ಚಾಗಿ ನಾನು ಹೇಳಕ್ಕೆ ಹೋಗಲ್ಲ ಇನ್ನು ಈ ಒಂದು ಉಪಾಯ ನೀವು ನಾರ್ಮಲ್ ಆಗಿ ನೀವು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನ ಮಾಡಿಕೊಂಡು ಪ್ರತಿದಿನ ನೀವು ಅಂದರೆ ಇವತ್ತಿನಿಂದ ಅಂದರೆ ನೀವು ಇವತ್ತಿನಿಂದಲೇ ನೀವು ಶುರು ಮಾಡಿದ್ರೆ ಕೂಡ ತುಂಬಾ ಒಳ್ಳೆಯದು ಆದರೆ ನಿಮಗೆ ಇದನ್ನು ಶುರು ಮಾಡೋದಾದರೆ ದಿನ ನೀವು ಶುರು ಮಾಡಿದ್ರೆ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಈ ಒಂದು ದಿನ ಅಂದರೆ ಮಂಗಳವಾರದಿಂದ ನೀವು ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ನೀವು ಈ ಒಂದು ಮಂತ್ರನ ಬರಬೇಕಾಗುತ್ತೆ ಈ ಒಂದು ಮಂತ್ರ ಯಾವುದಂತ ಮುನ್ ಮುಂದೆ ಹೇಳ್ತೀನಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕಷ್ಟಗಳಿದ್ರೂ ಕೂಡ ಆ ಒಂದು ಕಷ್ಟಗಳು ನಿಮಗೆ ನಿವಾರಣೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮಂತ್ರ ಯಾವುದು ಅಂತ ಮೊದಲು ನೀವು ಕೇಳಿಸ್ಕೊಳ್ಳಿ ಅದು ಆಮೇಲೆ ಅದನ್ನು ನೀವು ಹೇಳುವಂಥ ಒಂದು ವಿಧಾನವನ್ನು ನಾನು ಮುಂದೆ ಹೇಳ್ತೀನಿ ಓಂ ವಿಘ್ನ ನಾಶಾಯ ನಮಃ ಓಂ ವಿಘ್ನ ನಾಶಾಯ ನಮಃ ಓಂ ವಿಘ್ನ ನಾಶಾಯ ನಮಃ ಗೆಳೆಯರೆ ಈ ಒಂದು ಮಂತ್ರನಿದೆ ಇದು ತುಂಬಾ ಒಂದು ಚಿಕ್ಕ ಮಂತ್ರ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸ್ಬೇಕಾಗುತ್ತೆ ಯಾವಾಗ ಜಪಿಸ್ಬೇಕು ಅಂದರೆ ನೀವು ನಾರ್ಮಲ್ ಆಗಿ ನೀವು ಹೇಗೆ ದೀಪ ಎಲ್ಲ ಹಚ್ತಿರಲ್ಲ ಮನೆಯಲ್ಲಿ ಅದೇ ರೀತಿ ನೀವು ಬೆಳಗ್ಗೆ ಸನಾದಿಗಳನ್ನ ಮಾಡಿಕೊಂಡು ದೀಪ ಹಚ್ಚಬೇಕಾರೆ ಮೊದಲು ನೀವು ಗಣೇಶನಿಗೆ ಹೇಗೆ ಪೂಜೆ ಮಾಡ್ತಿರಲ್ಲ ಅದೇ ರೀತಿ ಗಣೇಶನಿಗೆ ಪೂಜೆಯನ್ನು ಮಾಡ್ತಾ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪಿಸ್ಬೇಕಾಗತ್ತೆ ಇದಾದ ಮೇಲೆ ನಿಮ್ಮ ಒಂದು ಇಷ್ಟಾರ್ಥಗಳು ಅಥವಾ ಒಂದು ನಿಮ್ಮ ಒಂದು ಕಷ್ಟಗಳನ್ನ ನೀವು ಗಣೇಶನ ಮುಂದೆ ಹೇಳ್ಕೊಬೇಕಾಗತ್ತೆ ಹೀಗೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಂಥ ಒಂದು ಕಷ್ಟಗಳಿದ್ರೂ ಕೂಡ ಆ ಒಂದು ಕಷ್ಟ ನಿಮಗೆ ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ಚಿಕ್ಕ ಉಪಾಯ ನೀವು ದಿನವನ್ನು ದಿನ ಮಾಡಿದರೆ ಕೂಡ ನಿಮಗೆ ತುಂಬಾ ಒಂದು ಉಪಯೋಗ ಆದ್ದರಿಂದ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಮುಂಚೆನೇ ಹೇಳಿದಾಗೆ ಜೈ ಗಣೇಶನ್ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಿಮಗೆ ಕೆಲಸನ ನೀವು ಮರಿಬೇಡಿ ಧನ್ಯವಾದಗಳು